ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ತಾಲೂಕಿನಾದ್ಯಂತ ಬಗೆಹರಿಯದ ಆಧಾರ್ ಕಾರ್ಡ್ ಮತ್ತು ಪಹಣಿ ವಿತರಣೆ ಸಮಸ್ಯೆಯ ಬಗ್ಗೆ ಗ್ರಾಮ ಪಂಚಾಯಿತಿಯ ಡಿಇಒಗಳನ್ನು ಶ್ರೀ ಟಿವಿ ತಂಡ ಭೇಟಿ ಮಾಡಿ ವಿವರ ಪಡೆಯಿತು. ಶಿರಾ ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿಯಲ್ಲಿ ಪಹಣಿ ವಿತರಿಸಿದ ಕಾರಣ ರೈತರು ತಮ್ಮ ಕೂಲಿ ಕೆಲಸವನ್ನು ಬದಿಗೊತ್ತಿ ಸರ್ಕಾರದ ಯೋಜನೆಗಳಿಗೆ ಸಲ್ಲಿಸಬೇಕಾದ ಪಹಣಿಗಳಿಗೆ ದಿನಗಟ್ಟಲೆ ಕಾಯುವ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಏಕೆ ಪಹಣಿ ವಿತರಿಸುತ್ತಿಲ್ಲ, ಆಧಾರ್ ತಿದ್ದುಪಡಿ ಏಕೆ ಆಗುತ್ತಿಲ್ಲ ಎಂಬ ಹಲವಾರು ಸಮಸ್ಯೆಗಳಿಗೆ ಕಾರಣಗಳನ್ನು ಹುಡುಕುತ್ತಾ ಹೊರಟಾಗ ತಳಮಟ್ಟದ ಡಿಇಒ ಸಮಸ್ಯೆಗಳನ್ನು ಬಗೆಹರಿಸಿದರೆ ಮಾತ್ರ ಪರಿಹರಿಸಲಾಗುವುದು ಎಂದು ತಿಳಿದು ಬಂದಿರುತ್ತದೆ. ಆ ಸಮಸ್ಯೆಗಳಾವುವೆಂದರೆ ಸಿಬ್ಬಂದಿ ಕೊರತೆ, ಸರ್ವರ್ ಸಮಸ್ಯೆ, ಇಂಟರ್ನೆಟ್ ಸಮಸ್ಯೆ. ಹಲವಾರು ಪಂಚಾಯಿತಿಗಳಲ್ಲಿ ಕೆಲವು ತಿಂಗಳಿಂದ ಸಂಬಳ ನೀಡಿಲ್ಲ. ತಾಲೂಕಿನಾದ್ಯಂತ ಬಗೆಹರಿಯದ ಪಹಣಿ ವಿತರಣಾ ಸಮಸ್ಯೆ, ಯೋಜನೆಯ ಅನುಷ್ಠಾನದಲ್ಲಿದೆ ಸಮಸ್ಯೆ. ಡಿಇಒ ಸಮಸ್ಯೆ ಬಗೆಹರಿಸಿದರೆ ಮಾತ್ರ ನಿವಾರಣೆ ಸಾಧ್ಯ. ಶ್ರೀ ಟಿವಿ ತಂಡ ತುಮಕೂರು ಜಿಲ್ಲಾ ಡಿಇಒ ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ರವರನ್ನು ಮಾತನಾಡಿಸಿದಾಗ, ಸರ್, ನನ್ನ ಹೆಸರು ವಿಶ್ವನಾಥ್ ಅಂತ. ಸರ್, ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಆಧಾರ್ ಪಹಣಿ ಎಲ್ಲ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಗ್ರಾಮಸ್ಥರು ದೂರಿದೆ. ಯಾಕೆ ಈ ತರ ಆಗ್ತಾ ಇದೆ, ನಿಮ್ಗೆ ಟೆಕ್ನಿಕಲ್ ಏನ್ ಪ್ರಾಬ್ಲಮ್ ಇದೆ ಅಂತ? ನಾವು ಇಲ್ಲಿ ರಾಮಲಿಂಗಪುರ ಗ್ರಾಮ ಪಂಚಾಯತಿಯಲ್ಲಿ ಡಿಒ ಕೆಲಸ ಮಾಡ್ತಿದ್ದೀನಿ. ಸರ್, ನಮಗೀಗ ರೈತರಿಗೆ ಏನೇನು ಪಹಣಿ ಆಗಿರ್ಬೋದು ಮತ್ತು ಆಧಾರ್ ಅಪ್ಡೇಟ್ ಆಗಿರ್ಬೋದು, ಕ್ಯಾಸ್ಟ್ ಇನ್ಕಮ್ಮು ಈ ಥರದ ಪ್ರಾಬ್ಲಮ್ಮು, ಮತ್ತು ಈಗ ಹೊಸದಾಗಿ ಪಿ ಎಂ ಕಿಸಾನ್ ಯೋಜನೆ ಎಲ್ಲ ಮಾಡೋದಕ್ಕೆ ನಮಗೆ ಆದೇಶ ಇದೆ, ಮಾಡ್ತಿದ್ದೀವಿ. ನಮ್ಮವರು ಎಲ್ಲರೂ ಎಲ್ಲ ಪಂಚಾಯತಿಗಳಲ್ಲೂ ಕೆಲಸ ಮಾಡ್ತಿದ್ದಾರೆ. ಶ್ರಮ ಎಷ್ಟು ಎಫರ್ಟ್ ಅವರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕಿ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮಗೆ ಸಮಸ್ಯೆ ಅಂದರೆ ಮೇನ್ ಸರ್ವರ್ ಪ್ರಾಬ್ಲಮ್ ಇರತ್ತೆ, ಅದ್ರ ಜೊತೆಗೆ ಇಂಟರ್ನೆಟ್ಟು ಎಲ್ಲಂದ್ರಲ್ಲಿ ಈಗ ಕೆಲಸಗಳು ನಡೀತಿದೆ, ಲೈನ್ ಕಟ್ ಆಗ್ತತೆ, ಒಂದು ದಿವಸದಲ್ಲಿ 3 ಗಂಟೆ 4 ಗಂಟೆ ಇಂಟರ್ನೆಟ್ ಪ್ರಾಬ್ಲಮ್ ಇರ್ತೈತೆ. ಜೊತೆಗೆ ಸ್ಟಾಫ್ ಇಲ್ಲ, ಮೇಜರ್ ನಮಗೆ ಸ್ಟಾಫ್ ಪ್ರಾಬ್ಲಮ್. ಒಂದು ಪಂಚಾಯತಿಗೆ ಒಬ್ಬನೇ ಒಬ್ಬ ಡಿಒ ಇದ್ದಾನೆ, ಒಬ್ಬನೇ ಒಬ್ಬ ಡಿಒ ಇರ್ತಾನೆ, ಅವನಿಗೆ ಸುಮಾರು ನಮ್ಮ ಇಲಾಖೆಗೆ ಸಂಬಂಧಪಟ್ಟವು, ಆಮೇಲೆ ಬಾಪೂಜಿ ಸೇವಾ ಕೇಂದ್ರಕ್ಕೆ ಸಂಬಂಧಪಟ್ಟವು, ಮತ್ತು ಕೃಷಿ ಇಲಾಖೆ, ಆಧಾರು, ಇವನ್ನೆಲ್ಲ ಒಬ್ಬನೇ ಮಾಡ್ಬೇಕಾಗಿರೋದ್ರಿಂದ, ಜೊತೆಗೆ ನಮ್ಮ ಇಲಾಖೆ ಕೆಲಸದ ಎನ್ ಆರ್ ಇ ಜಿ ಆಗಿರ್ಬೋದು, ಹೌಸಿಂಗ್ ಆಗಿರ್ಬೋದು, ಮತ್ತು ಪಂಚತಂತ್ರ, ಎಸ್ ಬಿ ಎಮ್, ಇವೆಲ್ಲ ಯೋಜನೆನೂ ಒಬ್ಬನೇ ಒಂದು ಪಂಚಾಯತಿನಲ್ಲಿ ಒಬ್ಬನೇ ಡಿಒನೇ ಮಾಡಬೇಕು. ಸುಮಾರು 200 ಸೇವೆ ಮೇಲೆ ಬರ್ತವೆ ನಮಗೆ. ಅಷ್ಟು ಸೇವೆಗಳನ್ನ ನಾವು ಒಬ್ಬರೇ ಮಾಡ್ಬೇಕಾಗಿರೋದ್ರಿಂದ ಸ್ಟಾಫ್ ಸಮಸ್ಯೆ ಇದೆ ಮೇನ್. ಒಂದು ದಿನ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಸಾಯಂಕಾಲ 8 ಗಂಟೆ ಆದ್ರೂ ನಾವು ಆಫೀಸಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬಂದೈತೆ. ಅಷ್ಟೊತ್ತಿದ್ರು ನಮ್ಗೆ ಕೆಲಸ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಮಾಡಿದ್ರು ಅಷ್ಟು ಕೆಲಸ ಮಾಡಿದ್ರು ಆಗ್ತಾ ಇಲ್ಲ. ಮೀನ್ಸ್ ಸ್ಟಾಫ್ ಪ್ರಾಬ್ಲಮ್, ಇನ್ನೊಂದೊಂದು ಹ್ಯಾಂಡ್ ಬೇಕಾಗ್ತೈತೆ. ಜೊತೆಗೆ ಸರ್ವರ್ ಅಪ್ಡೇಟ್ ಆಗ್ಬೇಕು ನಮ್ಗೆ, ಎಲ್ಲ ಸರ್ವರ್ಸೂ ಆಲ್ ಓವರ್ ಸ್ಟೇಟು ಆಗಿರ್ಬೋದು, ಕಂಟ್ರಿ ಆಗಿರ್ಬೋದು, ಒಂದೇ ಸರ್ವರ್ ಎಲ್ಲರೂ ಯೂಸ್ ಮಾಡೋದ್ರಿಂದ ಓವರ್ ಟ್ರಾಫಿಕ್ ಆಗುತ್ತೆ. ಸರ್ವರಲ್ಲಿ ಓವರ್ ಟ್ರಾಫಿಕ್ ಆಗಿ ಅಲ್ಲೂ ಕೆಲಸ ಆಗಲ್ಲ ನಮಗೆ. ಜೊತೆಗೆ ಅದರ್ಧ ಎಲ್ಡಪ್ ಆಗುತ್ತೆ ಕೆಲಸ. ಇಂಥವೆಲ್ಲ ಟೆಕ್ನಿಕಲ್ ಸಮಸ್ಯೆ ಜಾಸ್ತಿ ಇದೆ, ಜೊತೆಗೆ ಸ್ಟಾಫ್ ಸಮಸ್ಯೆ ಇದೆ, ಇಷ್ಟೆಲ್ಲ ಇದೆ ಸರ್. ನಗರದಲ್ಲಿ ಸರ್ವರ್ ಪ್ರಾಬ್ಲಮ್ ಬರ್ತಾ ಇಲ್ಲ, ಗ್ರಾಮಾಂತರ ಪ್ರದೇಶದಲ್ಲಿ ಯಾಕೆ ಬರ್ತಾ ಇದೆ, ಏನು ಪ್ರಾಬ್ಲಮ್? ಸರ್, ನಗರ ಪ್ರದೇಶದಲ್ಲಿ ಸರ್ವರ್ ಪ್ರಾಬ್ಲಮ್ ಇಲ್ಲ ಅಂದರೆ ಹತ್ರದಲ್ಲೇ ಇರ್ತಾರೆ, ಬಿ ಎಸ್ ಎನ್ ಎಲ್ನವ್ರು ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಈಗ ಫೋನ್ ಮಾಡಿದ ತಕ್ಷಣ ಬಂದು ಅಟೆಂಡ್ ಮಾಡ್ತಾರೆ. ಅದೇ ನಾವು ಹಳ್ಳಿ ಕಡೆ ಇರ್ತೀವಿ, ನಮಗೆ ಫೋನ್ ಮಾಡಿದ್ರೆ ಇವತ್ತು ಫೋನ್ ಮಾಡಿದ್ರು ನಾಳೆನೇ ಅಟೆಂಡ್ ಮಾಡೋದವ್ರು ಕಂಪ್ಲೇಂಟ್ಸು. ಉದಾಹರಣೆಗೆ ನಮ್ಮದೇ ಪಂಚಾಯತಿನಲ್ಲಿ ವಾರದಲ್ಲಿ 3 ದಿನ ಇಲ್ಲಿ ಲೈನ್ ಕಟ್ ಆಗುತ್ತೆ. ಶಿರಾ ಬುಕ್ಕಾಪಟ್ಟಣ ರೋಡ್ ನಡೀತಿರೋದ್ರಿಂದ ಜೆ ಸಿ ಬಿನವ್ರು ಎಲ್ಲಂದ್ರಲ್ಲಿ ಅಗೀತಾರೆ, ಲೈನ್ ಕಟ್ ಆಗ ತುಂಬ್ತಾರೆ, ಫೋನ್ ಮಾಡಿದ್ರೆ ತುಮಕೂರಿಂದ ಬರಬೇಕು, ಅವ್ರು ಬಂದು ರೆಡಿ ಮಾಡೋವರೆಗೂ ವೆಯ್ಟ್ ಮಾಡ್ರಪ್ಪ ಅಂತಾರೆ. ಈ ಥರ ಸಮಸ್ಯೆ ಆಗ್ತಿದೆ. ಅದ್ರ ಜೊತೆಗೆ ನೆಟ್ವರ್ಕ್ ಇಲ್ಲಾದರೆ ಟೌನಲ್ಲಿ ಎಲ್ಲ ಒಂದು ಡೇಟಾ ಕಾರ್ಡ್ ಇಟ್ಕೊಳ್ಳೋದು ಕೆಲಸ ಮಾಡ್ಬೋದು, ಬಟ್ ಹಳ್ಳಿಗಳಲ್ಲಿ ಆ ಕೆಲಸ ಆಗಲ್ಲ. ಹಳ್ಳಿಗಳಲ್ಲಿ ನಮ್ಮ ಪಂಚಾಯತಿಗಳಲ್ಲಿ ನೆಟ್ವರ್ಕ್ ಸಿಗೋದೇ ಕಷ್ಟ, ನೆಟ್ವರ್ಕ್ ಸಿಗೋದೇ ಪ್ರಾಬ್ಲಮ್ ಇರ್ತೈತೆ. ನಾವು ಡೇಟಾ ಕಾರ್ಡ್ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ನಮಗೆ ಓಎಫ್ಸಿ ಕೇಬಲ್ ಕೆಲಸಗಳೇ ಆಗಬೇಕು. ಅದರಲ್ಲಿ ಆದ್ರೆ ಸ್ಪೀಡ್ ಆಗಬೇಕು, ವರ್ಕ್ ಆಗುತ್ತೆ. ನೆಟ್ವರ್ಕ್ ಸಿಗ್ದಿಲ್ಲದ ಕಡೆ ನಾವು ಡೇಟಾ ಕಾರ್ಡ್ ಇಟ್ಕೊಂಡು ಹೆಂಗೆ ಕೆಲಸ ಮಾಡಿದ್ದಾರೆ ಸರ್? ಅದೇ ಹೇಳೋದ್ನಲ್ಲ, ಈ ರೋಡ್ ಕೆಲಸ ನಡೀತೈತೆ ಅಂತೇಳಿ ಕಟ್ ಆಗ್ತೈತೆ, ಅದನ್ನ ರೆಡಿ ಮಾಡೋದಕ್ಕೆ ಅದು ತುಮಕೂರಿಂದಲೇ ಬರಬೇಕು ಸ್ಪೆಷಲಿಸ್ಟ್ಗಳು ಅಂತಾರೆ. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರ್ತೈತೆ. ವಾರದಲ್ಲಿ 3-4 ದಿವಸ ಅದೇ ಪ್ರಾಬ್ಲಮ್ ಆಗ್ತದೆ. ಹಳ್ಳಿ ಕಡೆಗೆ ಅದೇ ಇಂಟರ್ನೆಟ್ ಸಮಸ್ಯೆ ಮೇಜರಾಗಿ ಬರುತ್ತೆ, ಜೊತೆಗೆ ಸರ್ವರ್ ಪ್ರಾಬ್ಲಮ್,
ಇರುತ್ತೆ. ನಮಗೆ ಒತ್ತಡ ಜಾಸ್ತಿ, ಈ ಯೋಜನೆಗಳು ಜಾಸ್ತಿ ಇದೆ, ಸ್ಟಾಫ್ ಪ್ರಾಬ್ಲಮ್ ಇದೆ ಮೇನ್. ನಮಗೆ ಇನ್ನೊಂದು ಸ್ಟಾಫ್ ಆದರೂ ಇದ್ದಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಕೆಲಸಗಳು ಬೇಗ ಬೇಗ ಆಗವು. ಟಿವಿ ತಂಡ ಶಿರಾ ತಾಲೂಕು ಆರ್ಡಿಪಿಆರ್ ನೌಕರರ ಸಂಘದ ಅಧ್ಯಕ್ಷರಾದ ಜಿ ವೆಂಕಟೇಶ್ ಮೂರ್ತಿಯವರನ್ನು ಮಾತನಾಡಿಸಿದಾಗ, ಸರ್ ನನ್ನ ಹೆಸರು ವೆಂಕಟೇಶ್ ಮೂರ್ತಿಯಿಂದ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ನೌಕರರ ಸಂಘದ ಅಧ್ಯಕ್ಷ ಶಿರಾ ಶಾಖೆಯ. ನಮ್ಮಲ್ಲಿ ಈಗ ಗ್ರಾಮ ಪಂಚಾಯತಿ ಹಲವಾರು ಯೋಜನೆಗಳನ್ನು ನಾವು ಈಗಾಗಲೇ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ. ಈಗ ಮೊನ್ನೆ PM ಕಿಸಾನ್ ಯೋಜನೆ ಕೂಡ ನಮ್ಮ ವ್ಯಾಪ್ತಿಗೆ ಬಂದಿದೆ. ಈಗಾಗಲೇ ನಾವು ಆಧಾರ್ ನೋಂದಣಿ ಆಗಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಬಂದರೆ ಅದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ವರ್ಕ್ಸು, NREG, SBM ಮತ್ತು ಹೌಸಿಂಗು, ಗ್ರಾಮ ಇದು ಯಾವ್ಯಾವ ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಯಾವ ಯೋಜನೆಗಳು ಬರುತ್ತೋ ಎಲ್ಲ ಯೋಜನೆಗಳು ಮಾಡ್ತಾ ಇದ್ದೀವಿ. ಆನಂತರ ಈಗ ಪ್ರಧಾನಮಂತ್ರಿಗೂ ಕೊಟ್ಟಿದ್ದಾರೆ ಮೇನು. ಈಗ ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದಂತಹ ಇದು ಏನು ತರಬೇತಿಗಳನ್ನು ನಮ್ಮ DOಗಳಿಗೆ ನೀಡಿಲ್ಲ. ಮುಖ್ಯವಾಗಿ ಈಗ ಏನಾಗಿದೆ ಅಂದರೆ ಕೃಷಿ ಇಲಾಖೆಗೆ ರೈತರು ಅವ್ರಿಗೆ ಓವರ್ಲೋಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಕಳಿಸ್ತಾ ಇದ್ದಾರೆ. ಮತ್ತು ನಮ್ಮ ಇಲಾಖೆ ಅಂದರೆ ನಮಗೆ ಆದೇಶ ಬಂದಿದೆ ಮಾಡಿ ಅಂತ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಲ್ಪ ಮಟ್ಟದ ತರಬೇತಿ ನಮ್ಮ DOಗಳು ನೀಡಿದ್ರೆ ಅವರು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಮತ್ತು ಈ ನೆಟ್ವರ್ಕ್ ಪ್ರಾಬ್ಲಮ್ ಮೇನ್ ಸಮಸ್ಯೆ ನಮಗೆ ಬಂದಿರೋದು. ಏನಾಗಿದೆ ಅಂದರೆ ಈಗ ಕೆಲವೊಂದು ಹಳ್ಳಿಗಳಲ್ಲಿ ಈಗ ನಮ್ಮದು ಈಗ ಮೇಲ್ಕುಂಟೆ ಪಂಚಾಯಿತಿ ಇಲ್ಲಿಂದ 8-9 ಕಿಲೋಮೀಟರ್ ಇದೆ, BSNL ನೆಟ್ವರ್ಕೇ ಬರಲ್ಲ. ಈ ಶಿರಾಗೂ ನಮ್ಮ ಪಂಚಾಯತಿಗೂ ಒಂದು 8-9 ಕಿಲೋಮೀಟರ್ ಇದಿರೋದ್ರೆ BSNL ಬರಲ್ಲ ಅಂದರೆ ನಮ್ಮ ಟವರ್ಗಳು ಕತೆ. ಮತ್ತು ಈಗ BBNL ಕಲೆಕ್ಷನ್ನು ಈಗ ಹಾಕೋಗಿರ್ತಾರೆ. ಇವತ್ತು ಯಾವ್ದಾರ ಒಂದು ರಸ್ತೆ ಆಗಿದ್ದರೆ ಅದು ಕಿತ್ತೋಗುತ್ತೆ ಲೈನು. ಅದನ್ನು ಸರಿ ಮಾಡೋಕ್ಕೆ ತುಮಕೂರಿಂದ ಇಂಜಿನಿಯರ್ ಬರಬೇಕು, ಇಲ್ದಿರೆ ಗುಬ್ಬಿಯಿಂದ ಇಂಜಿನಿಯರ್ ಬರಬೇಕು ಅಂತ ಈ ಥರ ಹೇಳ್ತಾರೆ. ಈಗಾಗಲೇ ನಮಗೆ BBNL ಹಾಕ್ಸ್ಕೊಂಡು ಸುಮಾರು ಒಂದು 8 ತಿಂಗಳಾಯಿತು. ಆ ಪಾಸ್ಪೋರ್ಟ್ ಕೊಡೋಕ್ಕೇ ಸುಮಾರು ಒಂದು 8 ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಕಾರ್ಯಕ್ರಮಗಳನ್ನು ಜನಕ್ಕೆ ನಾವು ಕೊಡಬೇಕು. ಮುಖ್ಯವಾಗಿ ರೈತರಿಗೆ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ. ಆದರೆ ಏನಾಗುತ್ತೆ ಅಂದರೆ ರೈತರಿಗೆ ಪಾಪ ಇವೆಲ್ಲ ಗೊತ್ತಾಗಲ್ಲ. ಈಗ ಅವ್ರು ಬರ್ತಾರೆ, ಅಪ್ಲಿಕೇಶನ್ ಇಟ್ಕೊಂಡು ನಿಂತಂತಾರೆ. ನಾವು ಸೂಕ್ತವಾದ ಸಮಯದಲ್ಲಿ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಏನೋ ಇವರು ಏನು ಬೇಕು ಅಂತಲೇ ಕಾರಣಗಳನ್ನು ಸೃಷ್ಟಿ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಎಲ್ಲ ಯೋಜನೆಗಳನ್ನು ಒಂದೇ ಕಂಪ್ಯೂಟರ್ನಲ್ಲಿ ನಾವು ಮಾಡ್ಕೊಂಡು ಕೂತಾಗ ಏನಾಗುತ್ತೆ ಅಂದರೆ ಓವರ್ಲೋಡ್ ಆಗುತ್ತೆ. ಎಲ್ಲ ಯೋಜನೆಗಳನ್ನು ನಾವು ಮಾಡಲೇಬೇಕಾಗುತ್ತೆ. ಈಗ ಮನೆಗಳಾದ್ರೂ ಅದ್ರೂ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ಫಲಾನುಭವಿಗಳಿರ್ತಾರೆ. ಈಗ ಪ್ರಧಾನಮಂತ್ರಿದು ಇದು PM ಕಿಸಾನ್ ಆದ್ರೂ ಅದೂ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ರೈತರುಗಳಾಗಿರ್ತಾರೆ. SBM ಆದರೂ ಅದೂ ನಮ್ಮ ರೈತರುಗಳಿರ್ತಾರೆ, ನಮ್ಮ ಗ್ರಾಮ ಪಂಚಾಯತಿ ಮಟ್ಟದವರೇ ಇರ್ತಾರೆ. ಎಲ್ಲ ಯೋಜನೆಗಳನ್ನು ನಾವು ಏನಾಗುತ್ತೆ ಏಕಕಾಲದಲ್ಲಿ ಮಾಡಬೇಕಾಗತ್ತೆ. ಏನಾಗುತ್ತೆ ನಮಗೆ ನೆಟ್ವರ್ಕು ರಿಸ್ಕ್ ತಗೊಳುತ್ತೆ. ಇದರಿಂದ ಸ್ವಲ್ಪ ಯಾವುದೇ ಒಂದು ವಿಚಾರವನ್ನು ನಾವು ಅದರಲ್ಲಿ ಹಾಕಬೇಕು ಅಂದರೆ ನೆಟ್ವರ್ಕ್ ನಮಗೆ ಫಾಸ್ಟಾಗಿ ವರ್ಕ್ ಆಗಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು ನಮ್ಮ ಈ ಒಂದು ಸಮಸ್ಯೆಗಳನ್ನು ಹೇಳ್ಕೊತಾ ಇದ್ದೀವಿ. ಕೆಲವೊಂದು ಪಂಚಾಯತಿಯಲ್ಲಿ STA ಇರ್ತಾರೆ, ಮತ್ತು ನಮ್ಮ ಸೆಕ್ರೆಟರಿಗಳು ಇರ್ತಾರೆ, PDO ಇರ್ತಾನೆ. ಕೆಲವೊಂದು ಪಂಚಾಯತಿಯಲ್ಲಿ PDO ಬಿಟ್ಟರೆ DO ಬಿಟ್ಟರೆ ಇನ್ಯಾರು ಇಲ್ವೇ ಕೆಲಸ ಮಾಡೋದು. DO ಇದು ಇದ್ರೂ ಇಲ್ಲಿ ಕೆಲವರು DO ಇಲ್ದಿದ್ರಂತೂ ಅದು ಸಮಸ್ಯೆನೇ ಬಿಡಿ, ಅದು ಪೂರ್ತಿ ಸಮಸ್ಯೆ ಆಗುತ್ತೆ. ಆದ್ದರಿಂದ ಈ ಒಂದು ಸಮಸ್ಯೆಯನ್ನು ನಮಗೆ ಆದಷ್ಟು ಸುಲಲಿತವಾಗಿ ಕೆಲಸವನ್ನು ನಿರ್ವಹಿಸ್ಕೊಳ್ಳುವಂತಹ ಇದು, ಯಾಕಂದರೆ ನಾವು ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸ್ಬೇಕಾಗಿದ್ದರಿಂದ ಅದು ನಮ್ಮ ಕರ್ತವ್ಯ ಮತ್ತು ನಮ್ಮ ಇಲಾಖೆ ಆದೇಶ ಆಗಿದ್ದರಿಂದ ನಾವು ಮಾಡ್ತೀವಿ, ಮಾಡಲ್ಲ ಅಂತಲ್ಲ. ಆದರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ನಾವು ಅದನ್ನು ನಿರ್ವಹಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ನೂತನವಾಗಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮಕ್ಕೆ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಶಿರಾ ಶಾಸಕರಾದ B.ಸತ್ಯನಾರಾಯಣರವರನ್ನು ಅಭಿನಂದಿಸಲಾಯಿತು. ದಿನಾಂಕ 27/2/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ನೂತನವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಶಾಸಕ B.ಸತ್ಯನಾರಾಯಣರವರಿಗೆ ಶಂಕರ ಸಹಸ್ರಲಿಂಗಾರ್ಚನಾ ಸಮಿತಿಯ ಸದಸ್ಯ ಹಾಗೂ ಕರವೇ ಗೌರವಾಧ್ಯಕ್ಷರಾದ ಅನಂತರಾಮ್ ಸಿಂಗ್ ರವರು ಮಾಲಾರ್ಪಣೆ ಮಾಡುವುದರ ಮೂಲಕ ಅಭಿನಂದಿಸಿದರು. ಶ್ರೀ ಟಿವಿ ತಂಡ ಶಾಸಕರನ್ನು ಮಾತನಾಡಿಸಿದಾಗ, ರಾತ್ರಿ ಟೈಮ್ ಬೆಂಗಳೂರಿಂದ ಬಸ್ ಶಿರಾದೊಳಗೆ ಬರಲ್ಲ, ಇದೇ ಎಲ್ಲರದ್ದು ಸಮಸ್ಯೆ. ಈ ಸಮಸ್ಯೆ ನೀವು ಬಗ್ಗೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತಂದೇ ಅನ್ನೋ ಆ ಒಂದು
ಭರವಸೆ ಅಲ್ಲ ಕಾರ್ಯರೂಪಕ್ಕೆ. ಈ ಹಿಂದೆ ಡಿಪೋ ಶಿರಾ ಡಿಪೋ ಒಳ್ಳೆ ಮುಂಚೂಣಿಯಲ್ಲಿತ್ತು, ಒಳ್ಳೆ ಆದಾಯ ಬರ್ತಿತ್ತು. ಇತ್ತೀಚೆಗೆ ದುರ್ಗಾ ಡಿಪೋ ಸೇರ್ಪಡೆ ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅಂತಾರೆ. ಇದ್ರ ಬಗ್ಗೆ ಮಿಗಿಲಾಗಿ ಅದಕ್ಕೆಲ್ಲ ದುರ್ಗಾ ಡಿಪೋ ಸೇರಿದ್ದು ಪ್ರಶ್ನೆ ಅಲ್ಲ. ಮಧುಗಿರಿನಲ್ಲಿ ಒಂದು ಡಿಪೋ ಆಯಿತು, ಮಧುಗಿರಿ ಡಿಪೋನಲ್ಲಿ ಶಿರಾ ಡಿಪೋ ಆದಾಯ ಡಿವೈಡ್ ಆಯಿತು. ಅದರಿಂದ ಹೆಚ್ಚು ನಷ್ಟ ಅಂದರೆ ನಷ್ಟ ಅಲ್ಲ, ಹೆಚ್ಚು ಹಣಕಾಸಿನ ವ್ಯವಹಾರ ಕಡಿಮೆ. ಯಾಕೆಂದರೆ ವಾಹನಗಳು ಅಲ್ಲೂ ಹೋಗೋವೆಲ್ಲ ಇಲ್ಲೇ ಬಿಡ್ತಾ ಇದ್ವು, ಅದರಿಂದ ಇಲ್ಲೇ ಆದಾಯ ಹೆಚ್ಚಾಗಿತ್ತು. ಅದರಿಂದ ಏನು ತೊಂದರೆ ಇಲ್ಲ, ಅಲ್ಲೂ ಕೆ ಎಸ್ ಆರ್ ಟಿ ಸಿ ಸಿಗುತ್ತೆ, ಇಲ್ಲೂ ಕೆ ಎಸ್ ಆರ್ ಟಿ ಸಿ. ದಿನಾಂಕ 26/2/2019 ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಬಗ್ಗೆ ಉಪಗ್ರಹ ಆಧಾರಿತ ತರಬೇತಿ ಕಾರ್ಯಕ್ರಮವನ್ನು ಆಶಾ ಕಾರ್ಯಕರ್ತೆಯರಿಗೆ ನಡೆಸಲಾಯಿತು. ಇತ್ತೀಚೆಗೆ ಗ್ರಾಮಾಂತರ ಮಹಿಳೆಯರಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಕಂಡುಬರುತ್ತಿದೆ. ಆರೋಗ್ಯ ಸಮಸ್ಯೆಯ ಬಗ್ಗೆ ಹೇಳಿಕೊಳ್ಳಲು ಮುಜುಗರ ಪಟ್ಟುಕೊಳ್ಳುತ್ತಿರುವುದರಿಂದ ರೋಗ ಉಲ್ಬಣವಾಗಿ ಸಾವನ್ನಪ್ಪುವ ಸಾಧ್ಯತೆ ಇರುತ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿರುವ ಆಶಾ ಕಾರ್ಯಕರ್ತೆಯರ ಬಳಿ ಸಮಸ್ಯೆಯ ಬಗ್ಗೆ ಹೇಳಿಕೊಂಡರೆ ಅವರು ಸೂಕ್ತ ಚಿಕಿತ್ಸೆಯನ್ನು ಕೊಡಿಸುವುದರಿಂದ ಕ್ಯಾನ್ಸರ್ ರೋಗದಿಂದ ಮುಕ್ತಿ ಪಡೆಯಬಹುದು. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಸ್ತ್ರೀಯರ ಸಮಸ್ಯೆ ನಿವಾರಿಸುವ ಬಗ್ಗೆ ಆಶಾ ಕಾರ್ಯಕರ್ತೆಯರನ್ನು ಮಾತನಾಡಿಸಿದಾಗ ಏನ್ 40 ವರ್ಷ ಮಹಿಳೆಯರಲ್ಲಿ ಇರುತ್ತೆ ಅದು ಏನ್ ಗೊತ್ತಾ, 40 ವರ್ಷದಲ್ಲಿ ಮಹಿಳೆಯರಿಗೆ ಮುಟ್ಟುನಿಲ್ಲ ಅಂತ ಸಂದರ್ಭದಲ್ಲಿ ಫಸ್ಟ್ಗೆನೆ ನೀವು ಪೆಪ್ ಸ್ಮೇರ್ ಮಾಡಿಸ್ಕೊಂಡೆ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ ಬಂದು ಅದು ಮೂರ್ ಅಂತ ಇರುತ್ತೆ, ಮೂರ್ ಹಂತದಲ್ಲಿ ಅದು ಫಸ್ಟ್ನೇ ಹಂತದಲ್ಲೇ ಗೊತ್ತಾದ್ರೆ ಮಹಿಳೆ ಸಾವನ್ನ ಕ್ಯಾನ್ಸರ್ ಇದ್ರಿಂದ ಸಾವನ್ನಪ್ತಾರಲ್ಲ ಅದನ್ನ ತಡೆಗಟ್ಬೋದು. ಫಸ್ಟ್ಗೆನೆ ನಮಗೆ ಗೊತ್ತಾಗಿ ಪ್ಯಾಪ್ಸ್ಮೇಲ್ ಮಾಡ್ಕೊಂಡು ನಿಮ್ಮ ಊರಿನ ಆಶಾ ಕಾರ್ಯಕರ್ತ ಇರ್ತಾರೆ ಅವ್ರ ಹತ್ರ ಯಾವುದೇ ಮುಚ್ಚುಮರೆ ಇಲ್ದಂಗೆ ಅವ್ರ ಹತ್ರ ವಿಷಯಗಳನ್ನ ಹೇಳಿದ್ರೆ ಅವರು ಗೋಪ್ಯತೆಯಿಂದ ಕಾಪಾಡ್ಕೊಂಡು ನಿಮಗೆ ಏನು ಬೇಕು ಅಷ್ಟು ಟ್ರೀಟ್ಮೆಂಟ ನಾವು ಕೊಡ್ಸೋಕ್ಕೆ ನಾವು ವ್ಯವಸ್ಥೆ ಮಾಡಿಸ್ತೀವಿ. ಯಾವುದೇ ರೀತಿಯಲ್ಲಿ ಗರ್ಭಕೋಶದಿಂದ ತೊಂದರೆ ಇರೋದನ್ನ ಮುಚ್ಚಿಡ್ಬೇಡಿ. ಆದಷ್ಟು ಮಹಿಳೆಯರು ಫಸ್ಟ್ ಹಂತದಲ್ಲೇ ಫಸ್ಟ್ ಇದರಲ್ಲೇ ತೋರಿಸ್ಕೊಳ್ಳಿ, ಮತ್ತು ನಾವು ಅದಕ್ಕೆ ನಿಮ್ಗೆ ಏನು ಬೇಕು ನಾವು ಸಹಾಯ ಮಾಡ್ತೀವಿ, ಮತ್ತೆ ತೋರಿಸೋದಕ್ಕೂ ಅನುಕೂಲ ಮಾಡ್ಕೊಡ್ತೀವಿ ಕ್ಯಾನ್ಸರ್ ಇದಕ್ಕೆ. ಒಬ್ರು ಐಡೆಂಟಿಫೈ ಆಗಿತ್ತು ಅಂದ್ರಲ್ಲ ಅವ್ರಿಗೆ ಕಿದ್ವಾನ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಅಂದ್ರಲ್ಲ ಅದನ್ನ ಹೇಳಿ ಮೇಡಮ್. ನಮ್ಮೂರಲ್ಲಿ ಒಬ್ರು ಪೇಷಂಟ್ ಅವರು ಏನಾಗಿತ್ತು ಅಂದ್ರೆ ನಾನು ಹೇಳ್ತಲೇ ವೀಕ್ ಆಗಿತ್ತು ಎಮ್ಗೆ, ಯಾರೋ ನನ್ಗೆ ಒಂದು ಕಿವಿ ಮಾತು ಹೇಳಿದ್ರು ಹಿಂಗ ಆಗ್ತಾ ಇದೆ ಅಕ್ಕ ತೋರಿಸ್ಕೊಳ್ತಾ ಇಲ್ಲ ಅಂತ. ನಾನು ಬಹಳ ಸಲ ಹೋಗಿ ಅಕ್ಕ ಅದೆಲ್ಲ ತೋರಿಸ್ಕೋಬೇಕು ನಿಮಗೆ ಮುಂದೆ ತೊಂದರೆ ಆಗುತ್ತೆ ಮುಚ್ಚಿಡ್ಬೇಡಿ ಅಂತ ಹೇಳಿದೆ. ಇಲ್ಲ ಕಣಮ್ಮ ನನ್ಗೇನು ಇಲ್ಲ ಆ ಥರನ ನನ್ಗ ಏನಿಲ್ಲಮ್ಮ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೇನೆ ಅಂತ. ಆಮೇಲಿಂದ 3-4 ತಿಂಗಳು ಬಿಟ್ಟು ಅವರೇನೇನೆ ನನ್ನ ಹತ್ರ ಹುಡುಕಿಂಡು ಬಂದರು. ಆಗ ನಾನೇನು ಮಾಡಿದೆ ಗೌಡ ಡಾಕ್ಟರ್ ಹತ್ರ ಕಳಿಸ್ದೆ. ಗೌಡ ಡಾಕ್ಟರ್ ಹತ್ರ ಕಳಿಸಿ ಇಲ್ಲಮ್ಮ ಆಯಿತು ಅಂತಂದೇಳಿ ಅವರು ನಮ್ಮ ಏನು ಇವಾಗ ಇದಿದೆ ಫ್ರೀ ಟ್ರೀಟ್ಮೆಂಟು ಬಿ ಪಿ ಎಲ್ ಇಂದ ಕಿದ್ವಾಯಿ ಕಳಿಸಿದ್ರು. ಕಿದ್ವಾಯಿ ಕಳಿಸಿ ಅವರು ಅಲ್ಲೇನೇನೆ ಮಗನ ಮನೆ ಇತ್ತು ಅಲ್ಲೇ ಇದ್ದರು ಟ್ರೀಟ್ಮೆಂಟ್ ತಗೊಂಡು ಭಾಳ ಚೆನ್ನಾಗಿ ಬಂದು ಈಗ ಚೆನ್ನಾಗಿದ್ದೀನಿ ಅಂತಂದು ತಾಯಿ ಕಾಪಾಡಿದ್ದೆ ನೋಡು. ನಾನು ಎಲ್ಲೋ ಟ್ರೀಟ್ಮೆಂಟ್ ಅಷ್ಟು ನೊಂದಿದ್ದೆ ಆದ್ರೂ ನೀನು ಕೇಳದೆ ಇದ್ರು ನಾನು ಹೇಳ್ತಿರ್ಲಿಲ್ಲ ಅದನ್ನು ಕಾಪಾಡಿದೆ ಅಂತಂದು ಚೆನ್ನಾಗಿರುವಂತ ನನಗೆ ಹೇಳ್ದೆ ಆಶೀರ್ವಾದ. ಸಂದೇಶ ಅಂತಂದ್ರೆ ಎಲ್ಲ ಯಾವುದೇ ಮಹಿಳೆಯರು ಯಾರೇ ಆಗಿರ್ಲಿ ಇದನ್ನ ಮುಚ್ಚಿಡಬಾರ್ದು. ಆಶೆ ಎಲ್ಲಾ ಕಡೆ ಆಶಾ ಕಾರ್ಯಕರ್ತರು ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರ ಮೂಲಕ ಟ್ರೀಟ್ಮೆಂಟ್ ಆದ್ರೆ ಎಷ್ಟು ಬೇಗ ಚಿಕಿತ್ಸೆ ತಗೊಳ್ತಾರೋ ಅಷ್ಟು ಬೇಗ ಗುಣಮುಖ ಆಗ್ತಾರೆ ಕ್ಯಾನ್ಸರ್ ಪೇಷಂಟ್ ಇದರಿಂದ ಸಾಯ್ದಂಗೆ ಬಡದಂಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ ಅವ್ರಿಗೆ. ಮಹಿಳೆಯರು ಚೆನ್ನಾಗಿರ್ತಾರೆ. ನನ್ನ ಹೆಸರು ಕಮಲಮ್ಮ ಅಂತ, ಮೂರಲ್ಲಿ ಆಶಾ ಕಾರ್ಯಕರ್ತೆ, ಹುಡುಗಿನಲ್ಲಿ ಪಿ ಎಚ್ ಸಿನಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಮತ್ತೆ ಇದು ಹೆಂಗೆ ಅಂದ್ರೆ ಆ ಮಹಿಳೆಗೆ ಆ ಕಾಯಿಲೆ ಇದೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ನಮ್ಗಿಂತ ಚಿಕ್ಕ ಏಜ್ ಅಲ್ಲೂ ಇರ್ತಾರೆ ಅವರು. ಮತ್ತೆ ಅವ್ರೇ ಮಹಿಳೆಗೆ ಆಧಾರ ಸ್ತಂಭ ಆಗಿರ್ತಾಳೆ. ಅವಳು ಕೆಲಸ ದುಡಿಮೆ ಅಂತ ಮಾತ್ರನೇ ಅವಳು ಮುಂದಾಲೋಚನೆ ಮಾಡ್ಕೊಂಡು ದುಡಿತಾ ಇರ್ತಾಳೆ. ಆದ್ರೆ ಅವಳು ಮನೆಯಲ್ಲಿ ಮಾನಸಿಕವಾಗಿ ಚಿತ್ರ ಹಿಂಸೆಗೆ ಒಳಗಾಗಿದ್ದು ಈ ತರ ಏನೇ ಸಮಸ್ಯೆ ಇದ್ರು ಅವಳು ಬೇರೆ ಹತ್ರ ಯಾರ ಹತ್ರನೂ ಹೇಳ್ಕೊಂಡಿರಲ್ಲ. ಅದಕ್ಕೋಸ್ಕರನಾದ್ರೂ ಅವಳು ಊರಿನ ಆಶಾ ಕಾರ್ಯಕರ್ತ ಏನಿರ್ತಾರೋ ಅವ್ರ ಕಡೆ ನಾಚಿಕೆ ಪಡ್ಕೊಂಡಂಗೆ ಹೇಳ್ಕೊಂಡು ಅದನ್ನ ಗೌಪ್ಯವಾಗಿ ಮುಚ್ಚಿಡ್ತಾರೆ ಆ ವಿಷಯನ. ಯಾರಿಗೂ ಹೇಳ್ಕೊಳ್ಳೋದು ಇಲ್ಲ ಅದನ್ನ.
ಹಂಗಾಗಿ ಅದು ಅವ್ರ ದುಡ್ಡಿನ ಇದಕ್ಕೆ ಆಗ್ಲಿ ಮತ್ತೆ ಮನೆ ಕಡೆ ಒಂದು ಅನಾನುಕೂಲ ಇರ್ಬೋದು, ಅವಳು ಅದಕ್ಕೋಸ್ಕರನಾದ್ರೂ ಮುಚ್ಚಿಟ್ಕೊಂಡಿರ್ತಾಳೆ. ಅದನ್ನ ಯಾವ್ದು ನಿರ್ಭಯ ಇಲ್ದಂಗೆ ಅವಳು ನೋಡೆ ಬಿಡನಿ, ನನ್ನ ನಂಬ್ಕೊಂಡು ನನ್ನ ಕುಟುಂಬ ಇದೆಯಲ್ಲ, ನನ್ನ ಬಂಧು ಬಾಂಧವ ಇದೆ, ನನ್ನ ನಂಬ್ಕೊಂಡು ಎಲ್ಲ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರನಾದ್ರೂ ಮುಚ್ಚಿಟ್ಕೊಂಡಂಗೆ ಅವಳು ಇದನ್ನ ತೋರಿಸ್ಕೊಂಡು ಅವಳು ಆರೋಗ್ಯ ಪಡ್ಕೊಂಡು ಮತ್ತೆ ಅವಳು ಸಮುದಾಯದಲ್ಲಿ ಅಕ್ಕಪಕ್ಕ ಇರ್ತಕ್ಕಂತ ಮಹಿಳೆಯರನ್ನು ಉತ್ತೇಜಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಗ್ರಾಮಸ್ಥರ ಮಹಿಳೆಯರಲ್ಲಿ ಮತ್ತೆ ಅನಕ್ಷರಸ್ಥರು ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ, ತನ್ನ ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಒಬ್ಬರ ಹತ್ರ ಕಷ್ಟ ಸುಖ ಹಂಚ್ಕೊಳ್ಳೋದಿಲ್ಲ ಅವರು. ಅಂತವ್ರ ಹತ್ರ ಎಲ್ಲ ಹೇಳ್ಕೊಂಡು ಇವಾಗ ಕೂತ್ಕೊಂಡು 10 ನಿಮಿಷ ವೇಸ್ಟ್ ಆಗಿ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಅಡಿಕೆ ಬಿಡೋದಲ್ಲಿ ಊಟ ಉಪಚಾರ ಮಾತಾಡೋ ಬದಲು ಹೆಲ್ತ್ ಬಗ್ಗೆ ತಿಳ್ಕೊಂಡು ಅವ್ರು ಮಾತಾಡ್ಕೊಂಡ್ರೆ ಮನಸ್ಸು ಬಿಚ್ಚಿ ಮಾತಾಡ್ಕೊಂಡ್ರೆ ಒಬ್ರಿಗೊಬ್ರು ಪರಿಹಾರ ತಿಳ್ಕೊಳ್ಬಹುದು ಅಂತ ನಾನು. ಅಷ್ಟೇನೆ ಏನಂದ್ರೆ ಈ ಗರ್ಭಕೋಶ ಕ್ಯಾನ್ಸರ್ಗೆ ನಾವು ಹಣ ಖರ್ಚು ಮಾಡ್ಬೇಕು, ಹಣ ಅದೊಂದು ಜಾಸ್ತಿ ಆಗುತ್ತೇನೋ ಅಂತ ಮಹಿಳೆಯರಲ್ಲಿ ಮನೋಭಾವನೆ ಇದೆ. ಆ ಮಹಿಳೆಯರಿಗೆ ಅದು ಮನೋಭಾವನೆ ಇದು ಫ್ರೀ ಆಗಿ ಸಿಗುತ್ತೆ, ಫ್ರೀ ಟ್ರೀಟ್ಮೆಂಟ್ ಫ್ರೀ ಆಗಿ ಕೊಡುತ್ತೀವಿ. ಅದಕ್ಕಿಂತ ಆ ಮಹಿಳೆ ಯಾರಿದ್ರು ಮುಂದೆ ಬರ ಅಂತ ಇದನ್ ಮಾಡ್ಬೇಕು, ಇದು ಮುಚ್ಚಿಡ್ಬಾರ್ದು ಅಂತ ದಯವಿಟ್ಟು ಕಳಕಳಿಯಾಗಿ ಕೇಳ್ತಾರೆ. ಮಾಡಿಸಿ ಅಲ್ಲಿ ಇದ್ರೆ ಅದಕ್ಕೆ ಕೀಮೋಥೆರಪಿ ಮತ್ತೆ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಅದೆಲ್ಲ ಕೊಡ್ತಾರೆ, ಕೊಟ್ರೆ ವಾಸೆ ಆಗುತ್ತೆ. ಇದು ನೀವು ಪ್ರತಿಯೊಬ್ಬರಿಗೂ ಹೇಳ್ಬೇಕು, ಪ್ರತಿಯೊಬ್ಬರಿಗೂ ಈ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗ್ಬೇಕು. ಅದನ್ನ ನಾವು ಸ್ಥಳಾಂತರದಲ್ಲಿ ಏನಿರುತ್ತೆ, ನಾವು ಸಿ ಎನ್ ಎಸ್ ಸರ್ವೆ ನಾವು ಪ್ರತಿ ತಿಂಗಳು ವಿಎಚ್ಎನ್ಸಿನಲ್ಲಿ ಮಾಡ್ತೀವಲ್ವಾ, ವಿ ಎಚ್ ಎನ್ ಡಿ ವಿ ಎಚ್ ಎನ್ಸಿಗೆ ಕರಿತೀವಿ ಆದ್ರೆ ಬರಲ್ಲ. ಮತ್ತೆ ಮನೆ ವಿಸಿಟ್ ಏನ್ ಹೋಗ್ತೀವಿ ನಾವು ಲಾರ್ವ ಸಮೀಕ್ಷೆ ಅದು ಮಾಡ್ತೀವಲ್ವಾ, ಅವಾಗ ಹೋದಾಗ ಅಕಸ್ಮಾತ್ ವೆಯ್ಟ್ ಅವ್ರು ನೋಡಿ ಮಹಿಳೆ ಗೊತ್ತಾಗ್ತಾಳಲ್ವಾ, ಈ ಚೆನ್ನಾಗಿದ್ರೆ ಇವಾಗ ವೀಕ್ ಆಗದೆ ಆಗ್ಲಿ ಅವಳು ಯಾವ ತರ ಇರ್ತಾಳೆ ಅನ್ನೋದು ಬೇಗ ನಮಗೆ ಗೊತ್ತಾಗುತ್ತೆ. ಅಂತರಿಗೆ ಮೊದಲು ಇದನ್ನ ಮಾಡಿ ನಾವು ಅಂತರಿಗೆ ಕೊಡಿಸೋ ವ್ಯವಸ್ಥೆ ಮಾಡಿಸ್ತೀವಿ. ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ದಿನಾಂಕ 4/3/2019 ನಡೆಯಲಿರುವ ಸಹಸ್ರಲಿಂಗಾರ್ಚನಾ ಕಾರ್ಯಕ್ರಮದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಶ್ರೀ ಶಂಕರ ಸಹಸ್ರಲಿಂಗಾರ್ಚನಾ ಸಮಿತಿಯಿಂದ ನಡೆಸಲಾಯಿತು. ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಶ್ರೀ ಶಂಕರ ಸಹಸ್ರಲಿಂಗಾರ್ಚನಾ ಸಮಿತಿ ವತಿಯಿಂದ ದಿನಾಂಕ 4/3/2019 ಸೋಮವಾರ ಸಂಜೆ ಮಹಾಶಿವರಾತ್ರಿ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರಲಿಂಗಾರ್ಚನೆ ಕಾರ್ಯಕ್ರಮವನ್ನು ಸಂತೆಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ಅವರು ತಿಳಿಸಿದರು. ಮುಂದುವರೆದು ಮಾತನಾಡುತ್ತಾ ಅವರು ದಂಪತಿಗಳು ಯುವಕ ಯುವತಿಯರಿಂದ ಸಹಸ್ರಲಿಂಗಾರ್ಚನೆ ಕಾರ್ಯಕ್ರಮವನ್ನು ಸಂಜೆ 6:30 ನಡೆಸಲಾಗುವುದು. ರಾತ್ರಿ 10 ಗಂಟೆಗೆ ಶಿವರಾತ್ರಿ ಬಗ್ಗೆ ವಿಶೇಷ ಪ್ರವಚನವನ್ನು ಪ್ರಖ್ಯಾತ ಸತ್ಯದರ್ಶನ ವಿದ್ವಾನ್ ಡಾಕ್ಟರ್ ಪಾವಗಡ ಪ್ರಕಾಶ್ ಅವರು ನಡೆಸಿಕೊಡಲಿದ್ದಾರೆ. ನಂತರ ರಾತ್ರಿ 12 ಗಂಟೆಗೆ ಮಹಾಮಂಗಳಾರತಿ ಜರುಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ, ಎಸ್ಜಿ ನರಸಿಂಹಮೂರ್ತಿ, ಎಸ್ಜಿ ಕೃಷ್ಣ ಶರ್ಮಾ, ಶೃಂಗೇಶ್ವರ್ ಭಟ್, ಬಿಎನ್ ಚಂದ್ರಣ್ಣ, ಅನಂತರಾಮ್ ಸಿಂಗ್, ನಂದಿನಿ, ಸೋಮಶೇಖರ್, ಸತ್ಯನಾರಾಯಣ್ ಶೆಟ್ಟರು, ಚಂದ್ರಶೇಖರ್, ಕಾಂತರಾಜು, ಸುಬ್ರಹ್ಮಣ್ಯ, ಶ್ರೀರಂಗಯ್ಯ, ನಂಜುಂಡಸ್ವಾಮಿ, ರಾಮು ಮುಂತಾದವರು ಉಪಸ್ಥಿತರಿದ್ದರು. ಅಂಕೀಕೃತ ಮಹೋಧ್ಯಯ ಕಿಂಕರೇಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯ ಸದ್ಗುರು ಚರಣಾರವಿಂದಾಭ್ಯಾಮ. ಮಾಧ್ಯಮ ಮಿತ್ರರಲ್ಲಿ ಮೊದಲಿಗೆ ಒಂದು ನಮನವನ್ನು ಸಲ್ಲಿಸುತ್ತಾ ಈ ದಿನದ ಸಹಸ್ರಲಿಂಗಾರ್ಚನೆಯ ಸಮಿತಿಯ ಒಂದು ಎಲ್ಲರ ಸದಸ್ಯರ ಮೇರೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಸುಮಾರು 8 ವರ್ಷಗಳ ಕಾಲ ಸಹಸ್ರಲಿಂಗಾರ್ಚನೆ ಒಂದು ಕಾರ್ಯಕ್ರಮ ಸಹಸ್ರಲಿಂಗಾರ್ಚನೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಾ ಇತ್ತು. ಪ್ರತಿ ವರ್ಷವೂ ಈ ಸಹಸ್ರಲಿಂಗಾರ್ಚನೆಯ ಒಂದು ಕಾರ್ಯಕ್ರಮಕ್ಕೆ ತಾವು ಮತ್ತು ಶಿರಾ ಜನತೆಯು ಹೆಚ್ಚಿನ ಒಂದು ರೀತಿಯ
ಒಂದು ಸಹಕಾರ ನೀಡ್ತಾ ಬಂದಿದೆ. ಅದೇ ರೀತಿಯಾಗಿ ಹೋದ ವರ್ಷ ಒಂದು ಸಹಸ್ರಲಿಂಗಾರ್ಚನೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಸುಮಾರು 50 ಜನ ಶ್ರೀಶೈಲದಲ್ಲಿ ಈ ಸಹಸ್ರಲಿಂಗಾರ್ಚನೆಯನ್ನು ಸಹಸ್ರಲಿಂಗವನ್ನು ವಿಸರ್ಜನೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಂತೆಪೇಟೆ ಶಿವರಾತ್ರಿಯ ಅಂಗವಾಗಿ ಸಹಸ್ರಲಿಂಗಾರ್ಚನೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಶಿವಾರಾಧನೆಯಿಂದ ವಿಶೇಷವಾಗಿ ಏನು ಫಲ ಅನ್ನೋದಕ್ಕೆ ಒಂದು 12 ಫಲ ವಿಶೇಷವಾಗಿ ಆಗಿರ್ತಕ್ಕಂಥದ್ದು, ಮುಂದೆ ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. 1, ವ್ಯಕ್ತಿಗೆ ಶಿವ ಸಾಧನೆ ಅರ್ಥಾತ್ ಆರಾಧನೆ ಮಾಡುವುದರಿಂದ ಮಾನವನಿಗೆ ಜೀವನದ ಪ್ರತಿ ಕ್ಷೇತ್ರದಲ್ಲಿಯೂ ವಿಜಯ ಪ್ರಾಪ್ತಿ ಆಗುತ್ತದೆ. ಮೊದಲನೆಯದಾಗಿ ಲಿಂಗಾರ್ಚನೆಯಲ್ಲಿ ಭಾಗವಹಿಸುವುದರಿಂದ ವಿಜಯ ಪ್ರಾಪ್ತಿ ಆಗುತ್ತದೆ. 2, ಭಗವಾನ್ ಶಿವ ಧ್ಯಾನದಲ್ಲಿ ವ್ಯಕ್ತಿಯು ಇವನನ್ನು ಧ್ಯಾನ ಮಾಡಿದರೆ ನಮಗಿರ್ತಕ್ಕಂಥ ರೋಗಗಳು ಮುಕ್ತಿಯಾಗುತ್ತವೆ. ಇವನು ವೈದ್ಯನಾಥೇಶ್ವರನು ಸಹ ಆಗಿದ್ದಾನೆ. ಭಗವಾನ್ ಶಿವನು ಶಕ್ತಿಪುಂಜನು ದಿವ್ಯನು ಆಗಿದ್ದು ಆತನ ಪೂಜೆ ಅರ್ಚನೆಗಳಿಂದ ಶರೀರದಲ್ಲಿ ಅದ್ಭುತ ಇಂಧನ ಬಲ ಮತ್ತು ಸಾಹಸಗಳ ಅನುಭೂತಿ ಉಂಟಾಗುತ್ತದೆ. 4, ಭಗವಾನ್ ಶಿವನು ಮೃತ್ಯುಂಜಯನು ಹಾಗೂ ಆತನ ಆರಾಧನೆಯಿಂದ ನಮಗೆ ಅಕಾಲ ಮೃತ್ಯು ಭಯವು ದೂರವಾಗುವುದಲ್ಲದೆ ಸದಾ ರೋಗಮುಕ್ತ ಸ್ಥಿತಿಯಲ್ಲಿ ರೋಗಮುಕ್ತ ಒಂದು ಸ್ಥಿತಿ ಪ್ರಾಪ್ತವಾಗುತ್ತದೆ. ಶಿವನು ಗೃಹಸ್ಥ ಜೀವನ ಆದರ್ಶಪ್ರಾಯವಾಗಿದ್ದು ಆತನು ಅನಾಸಕ್ತನಾಗಿದ್ದು ಸಹ ಪೂರ್ಣ ಗೃಹಸ್ಥ ಸ್ವರೂಪಿಯಾಗಿದ್ದಾನೆ. ಶಿವನ ಆರಾಧನೆಯಿಂದ ಗೃಹಸ್ಥ ಜೀವನದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆಗಳು ಸಹ ನಿವಾರಣೆಯಾಗುತ್ತವೆ. ಭಗವಾನ್ ಶಿವನು ಕುಬೇರನ ಅಧಿಪತಿಯಾದ್ದರಿಂದ ಈ ಲಿಂಗಾರ್ಚನೆಯಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತದೆ. ಭಗವಾನ್ ಶಿವನು ಸೌಭಾಗ್ಯ ದಾಯಕನಾಗಿರುವುದರಿಂದ ಕುಮಾರಿಯರಿಗೆ ಮತ್ತು ಕುಮಾರರಿಗೆ ಕನ್ಯೆಯರಿಗೆ ಶಿವಲಿಂಗನ ಅರ್ಚನೆ ಮಾಡುವುದರಿಂದ ಅವರ ಮನೋವಾಂಛಿತ ಕನ್ಯೆಯು ಮತ್ತು ವರವು ದೊರಕುವನು. ಯಾವ ಹೆಣ್ಣು ಸಂತಾನ ಸುಖ ಪುತ್ರ ಸುಖಗಳನ್ನು ಬಯಸಿ ಶಿವಾರ್ಚನೆ ಮಾಡುವಳು ಅವಳಿಗೆ ಶಿವನ ಕೃಪೆಯಿಂದ ಪುತ್ರ ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ಶಿವನು ಪುತ್ರ ಪ್ರಧಾನ ದೇವನಾಗಿದ್ದಾನೆ. ದುಷ್ಟರಮನ ಶತ್ರುನಾಶಕ್ಕಾಗಿ ಲಿಂಗಾರ್ಚನೆಯು ಬಹಳ ಮುಖ್ಯವಾಗಿರುತ್ತದೆ. 5, ಶಿವನು ಮೋಕ್ಷದ ಅಧಿಷ್ಠಾನನಾಗಿರುವನು. ಆದರೆ ಮೋಕ್ಷದ ಕಾಮನೆಗಳು ಸಹ ಶಿವಭಕ್ತಿಯಿಂದ ನಿವಾರಣೆಯಾಗುತ್ತದೆ. ಭಗವಾನ್ ಶಿವನು ಮುಗ್ಧ, ಆತನ ಆರಾಧನೆಯಿಂದ ವ್ಯಕ್ತಿಯ ಭಾಗ್ಯವನ್ನು ಬದಲಿಸಿಬಿಡುವನು. ಅಂದರೆ ಶಿವನ ಆರಾಧನೆಯಿಂದ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಬದಲಾವಣೆ ಉಂಟಾಗುತ್ತದೆ. ಭಗವಾನ್ ಶಿವನು ಸಂಪೂರ್ಣ ಶಿವಸ್ವರೂಪನು. ಜೀವನ ಪರ್ಯಂತ ಆತನ ಆರಾಧನೆ ಮಾಡಲಾಗುತ್ತದೆ. ವಿಶೇಷವಾಗಿ ಶಿವರಾತ್ರಿ ಹಾಗೂ ಶ್ರಾವಣ ಮಾಸದಲ್ಲಿ ಶಿವಾರಾಧನೆ ಮಾಡುವುದರಿಂದ ವ್ಯಕ್ತಿಗೆ ತನ್ನ ಇಷ್ಟಾರ್ಥ ಸಿದ್ಧಿಯಾಗುವುದಲ್ಲದೆ ಸಕಲ ಇಹಭೋಗಗಳನ್ನು ಶಿವನು ಅನುಗ್ರಹಿಸುತ್ತಾನೆ. ಆಗಮಿಸಲಿದ್ದಾರೆ. ಅವರ ಒಂದು ಪ್ರವಚನವನ್ನು ತಾವೆಲ್ಲರೂ ಕೇಳಿ ಧನ್ಯರಾಗಬೇಕಾಗಿ ಮತ್ತು ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಮತ್ತು ಸುಮಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉತ್ತಮವಾದಂಥ ಫಲವನ್ನು ಅವರು ಪಡೆದಿರ್ತಾರೆ. ಆಗಿರೋದ್ರಿಂದ ಈ ಲಿಂಗಗಳನ್ನು ನಾವು ಹುಟ್ಟದ ಮಣ್ಣಿನಿಂದ ಮಾಡ್ತಿರೋದ್ರಿಂದ ಇದಕ್ಕೆ ತನ್ನದೇ ಆದಂತಹ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರುತ್ತೆ. ಅದಕ್ಕೆ ಶಿರಾನಗರದ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳಿ ನಾನು ಸಹ ಕೋರ್ಕೊಳ್ತಾ ಇದ್ದೀನಿ. ಶ್ರೀ ಶಂಕರ ಸಹಸ್ರ ಲಿಂಗಾಚಾರ್ಯ ಇವಾಗ ಇದೊಂದು ಒಳ್ಳೆ ಕೆಲಸ. ಶಿವರಾತ್ರಿ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ತಾವೆಲ್ಲ ಪ್ರಾರ್ಥನೆ ಮಾಡ್ತಕ್ಕಂಥ ಪೂಜೆ ಮಾಡ್ತಾ ಇದ್ದೀರ. ಇದಕ್ಕೆ ಎಲ್ಲ ರೀತಿಯ ಸಹಕಾರ ನೆರವು ಈ
ಕಾರ್ಯಕ್ರಮ ನಡೆಯಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡ ಎಲ್ರಿಗೂ ನಾನು ಅಭಿನಂದನೆ ಶಿವ ನಮಗೆಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರ ಜೀವನ ಮಟ್ಟ ಸುಧಾರಿಸಲಿ, ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಬದುಕಲಿ ಅಂತ ಹೇಳಿ ಸಂದರ್ಭದಲ್ಲಿ ಆರೈಸಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡು ನನ್ನ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.